ಜ್ವರ ಮಾಡೋದೆಲ್ಲ ಅವಾಂತರ. ಏ ಪರಮ, ಇಲ್ ನೋಡ, ಈಗಿನ ಕಾಲದಲ್ಲೂ ಹಣ್ಣನ್ನು ಮುದುಕರಿಗೆ ಮದುವೆ ಆಗ್ಬೇಕು ಅಂತ ಆಸೆ, ಹೆಣ್ಣು ಬೇಕು ಅಂತ ಪೇಪರ್ ಜಾಹೀರಾತು. ಮೈಲಾರಪ್ಪ 59 ವರ್ಷ. ಮೈಲಾರಪ್ಪ ಎಲ್ಲೋ ಕೇಳಿದಿನಲ್ಲ. ಇವನಿಗೆ 59 ವರ್ಷ ಅಲ್ಲ ಕಣ, 10 ವರ್ಷ ನಾನು ಇದೇ ರೀತಿ ಪೇಪರ್ ಲಾಡ್ ಕೊಡ್ತಾನೆ ಇದಾನೆ, 59 ವರ್ಷ ಅಂತಾನೆ ಆಗ್ತಿದಾನೆ ಕಣ. ಪರಮ, ಈ ಅಪ್ಪನ ನಮ್ ಕೋರ್ಟ್ ಹತ್ರ ನೋಡಿದ್ದ, ಯಾವ್ದೋ ಒಂದು ಹುಡುಗಿನ ಮದುವೆ ಮಾಡ್ಕೊಳಕ್ ಹೋಗಿ ಎಡವಟ್ಟಾಗಿ ಆ ಕೇಸು ಪೊಲೀಸ್ ಸ್ಟೇಷನ್ ದಾಟಿ ನಮ್ ಕೋರ್ಟ್ ವರೆಗೂ ಬಂದಿತ್ತಪ್ಪ. ಅದನ್ನ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡಿಸಿ ಆ ಹುಡುಗಿಗೆ 1 ಲಕ್ಷ ರೂಪಾಯಿ ಕೊಡಿಸಿ ಕೇಸ್ ನ ಮುಚ್ಚಾಕ್ಸಿದ್ದಾಯ್ತಾ? ಬಿಡ, ಪಕ್ಕ ಇವನೇನ ಮುದಿ ಮೈಲಾರಪ್ಪ ಅಂದ್ರೆ ಇನ್ಯಾರು ಇರ್ತಾರ? ಇವನೇ ಇರ್ಬೇಕಾ? ಹಾಗಾದ್ರೆ ಇವನ್ನ ಸುಮ್ನೆ ಬಿಡೋದ್ ಬೇಡ ಕಣ, ಸರಿಯಾ ಪಾಠ ಕಲ್ಸ್ಬೇಕು. ಹಂಗಂತೀಯ? ನಮಸ್ಕಾರ. ನಮಸ್ಕಾರ. ಏನ್ ಮೈಲಾರಪ್ಪ ಅವ್ರು ನೋಡಕ್ ಹೋಗಿದ್ರ? ಹೌದ್ ಸ್ವಾಮಿ, ಬಡವ ಮಗಳನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಹೋಗಿದ್ದೆ. ಅಲ್ಲ ರೀ, ಅಪ್ಪಂಗ್ ಎಷ್ಟೊಂದ್ ಏಜ್ ಆಗಿದೆ, ನೀವ್ಯಾಕ್ರಿ ನಿಮ್ ಮಗನ್ ಕೊಟ್ಟು ಅವ್ನಿಗೆ ಮದ್ವೆ ಮಾಡ್ಬೇಕು? ಏನ್ ಮಾಡ್ತೀರಾ ಸ್ವಾಮಿ, ಬಡತನ ಕಿತ್ಕೊಂಡ್ ತಿಂತ ಇದೆ. ನನ್ ಮಗಳಗ್ ನಾನಂತೂ ಒಂದ್ ಲೋಟ ಹಾಲು ಕೊಡ್ಲಿಲ್ಲ, ಒಂದ್ ಚಮಚ ಮೊಸರು ಕೊಡ್ಲಿಲ್ಲ. ಏನೋ ಈ ಮನೆ ಕೊಟ್ರೆ ನನ್ ಮಗಳು ಸುಖವಾಗಿರ್ತಾಳೆ ಅಂತ ಆಸೆ ಪಟ್ಟೆ, ಆದ್ರೆ ಈ ಮನ್ಸ ಬೇಡ ಅನ್ಬಿಟ. ಯಾಕ್ ಬೇಡ ಅಂದ? ಈಗ ನಿಮ್ ಮಗಳಲ್ಲಿ ಹತ್ಕೊಂಡು ಮನೆ ಹೊರಟೋದ್ಲು, 21 ವರ್ಷ ಆಗಿ 5 ತಿಂಗಳು ಜಾಸ್ತಿ ಆಗಿದೆ ಅಂತ ಬೇಡ ಅನ್ಬಿಟ. ಸ್ವಾಮಿ, ನೀವಾದ್ರೂ ಒಂದ್ ಮಾತು ಹೇಳಿ. ಗುಂಡ, ಈ ಹುಡುಗಿಗೆ 21 ವರ್ಷ ಆಗಿದೆ ಅಂತ ಕೋರ್ಟ್ ಅಲ್ಲಿ ಅಫಿಡೇವಿಟ್ ಮಾಡ್ತಿ, 5 ತಿಂಗಳು ಕಡಿಮೆ ಮಾಡ್ತಿದ್ರೆ? ಅವ್ನ ಒಪ್ಪಲ್ಲ ಸ್ವಾಮಿ, ಜಾತಕ ಕೊಟ್ಮೇಲೆ ಅದನ್ನೇ ಇಟ್ಕೊಂಡಿರ್ತಾನೆ. ಕೋರ್ಟು ಕಚೇರಿ ಅವನಿಗೂ ಗೊತ್ತು. ಹ್ಮ್, ನಮಗ್ ಋಣ ಇಲ್ಲ ಬಿಡಿ. ಈಗ ನಾವೇ 21 ವರ್ಷದ ಹುಡುಗಿನ ಹುಡುಕ್ಬೇಕಣ. ಎಲ್ಲಿ ಅಂತ ಹುಡುಕ್ತೀಯಾ? ಏನ್ ಮನ್ಸು ಮಾಡೋದ್ರಾಗತ್ತ ಕಣ? ಅಂದ್ರೆ ಗುಲಾಬಿ ಅಂತ ನಮ್ಮ ಅತ್ತೆ ಮಗಳು, ನನ್ನ ತಂಗಿ, ತುಂಬಾ ಸುಂದರವಾಗಿದ್ದಾಳೆ. ಹಾಗೆಲ್ಲ ನೋಡ್ಬೇಡಿ, ಮುಷ್ಟಿ ಆಗ್ಬಿಡತ್ತೆ. ಇಲ್ಲಿವರೆಗೂ ಯಾರ್ಯಾರೋ ಬಂದು ಹೋದ್ರು, ಆದ್ರೆ ಇಂಥ ಧಂಸದ ಗೊಂಬೆ ಬಂದಿರೋದು ಇದೇ ಮೊದಲನೇ ಸಲ. ನಂಗ್ ನಾಚಿಕೆ ಆಗತ್ತೆ. ಏನಂತೆ? ನೀನ್ ಕೆನ್ನೆ ಇಂಡ್ಬೇಡ, ಅದೇನಿದ್ರು ಮೈಲಾರಪ್ಪನವ್ರ ಕೆಲ್ಸ ಅಂತ ಹೇಳ್ತಿದ್ದಾಳೆ. ಶಾಸ್ತ್ರಗಳನ್ನೆಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದಲು ತಾಳಿ ಕಟ್ಟಿಸಿ. ಏನ್ ತಿನ್ನಿಸ್ಲಿ? ಏನಿದೆ ನಿನ್ನ ದಂಟಿನ ಸೊಪ್ಪು, ಹಣ್ಣು ಹಂಪಲ ಎಲ್ಲ ಇರೋದೇನ ಪೂಜೆಗ? ಚಿಕ್ಕೋಲಿ, ಏನ್ ಹಿಂಗೆ? ಏನು ನಿನಗೆ 21 ವರ್ಷದ ಹುಡುಗಿನೇ ಬೇಕಾ? ಅಂದ್ರೆ ನೀನ್ ಹುಡುಗಿ ಅಲ್ವಾ? ನಿನ್ನಂತ ಮುದುಕನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಾನು ಹುಡುಗಿನೂ ಅಲ್ಲ, ಹುಡುಗನು ಅಲ್ಲ. ಏನಾಯ್ತು? ಇದು ಹೆಣ್ಣು ಅಲ್ಲ ಗಂಡು, ಹೆಣ್ಣು ಅಲ್ಲ ಗಂಡು ಅಲ್ಲ. ಪೇಪರ್ ನೋಡಿದಿರಾ? ಇದೇ ತರ ಒಬ್ಬ ತಾಳಿ ಕಟ್ಟಿ ಒದ್ದಾಡ್ತಾ ಇದ್ದ, ಅದನ್ನ ನೋಡಿನೇ ನಾವ್ ಈ ಪ್ಲಾನ್ ಮಾಡಿದ್ದು. ಈ ಮೈಲಾರಪ್ಪನವರು ನಮ್ಮ ಹುಡುಗಿನ ಮದ್ವೆ ಆದ್ರು. ಏನು ಬೇಡ, ನಮ್ ಹುಡುಗಿನ ಕೊಟ್ರೆ ಸಾಕು ಅಂತ ಹೇಳಿದ್ರು. ಈಗ ನೋಡಿದ್ರೆ ವರದಕ್ಷಿಣೆ ಬೇಕು ಅಂತಿದ್ದಾರೆ. ಇವ್ರ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ 7 ವರ್ಷ ಜೈಲಿಗೆ ತಳ್ಳಿ. 7 ವರ್ಷ ಜೈಲ? ನಿಮಗೇನ್ ಬೇಕು ಕೇಳಿ, ಕೊಟ್ಟು ಬಿಡ್ತೀನಿ. ನಾನೆಂಗ್ ಬಿಟ್ಕೊಡ್ಲಿ? ನೀವು ನನ್ನ ಬಿಟ್ಬಿಟ್ರೆ ನನ್ನ ಬೇರೆ ಯಾರು ಮದ್ವೆ ಆಗ್ತಾರೆ? ನೀವು ಬಿಡ್ಲೇಬೇಕು ಅನ್ನೋ ಹಾಗಿದ್ರೆ ನನಗೆ 10 ಲಕ್ಷ ರೂಪಾಯಿ ಬೇಕು. ಅಯ್ಯೋ, ಕೊಟ್ಟು ಬಿಡ್ತೀನಪ್ಪ. ದನಪ್ಪ ಹೋಗಿ 10 ಲಕ್ಷ ರೂಪಾಯಿ ತಗೊಂಬಾರಪ್ಪ. ಹೋಗ ನಡಿಯಪ್ಪ, ಸಾಕಿ ಮದ್ವೆ ಸಹವಾಸ. ನಿಮ್ಮ ಮಗಳು ಮದುವೆ ಮಾಡ್ಬೇಕು ಅಂದ್ರಲ್ಲ, ತಗೊಳ್ಳಿ, ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ. ನಾವು ಮಾಡಕ್ ಆಗ್ದಿರ ಕೆಲ್ಸನ ನೀವ್ ಮಾಡಿ ತೋರಿಸಿದಿರ. ಇನ್ಸ್ಪೆಕ್ಟ್ರೆ, ಹೇಗಿದೆ ವೇಷ? ನೋಡಕ್ ಆಗ್ತಾ ಇಲ್ಲ, ಮೊದ್ಲು ಡ್ರೆಸ್ ಬಿಚ್ಚಕಪ್ಪ. ಏನ್ ಅರ್ಜೆಂಟ್? ಇವತ್ ನಾವಿಬ್ರು ಜೊತೆಗಿರ್ತೀವಿ ಬಿಡಿ.